ಯಸೀನಾ, ಮುಂದಿನ ಸುದ್ದಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಸೀದಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅದೇ ಇದೇನಪ್ಪ ಇದು, ಯಾವ ಮಸೀದಿಗೆ ಹೋಗ್ತಾರೆ, ಯಾಕೆ ಹೋಗ್ತಾರೆ ಅಂತ ಕುತೂಹಲ ಆಗಬಹುದು, ಒಂದು ಪ್ರಶ್ನೆ ಮೂಡಬಹುದು. ಎಸ್, ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಅಮೆರಿಕ ಪ್ರವಾಸದ ಬಳಿಕ ಈಜಿಪ್ಟ್ಗೂ ಕೂಡ ನರೇಂದ್ರ ಮೋದಿ ಅವರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸೊ ಈಜಿಪ್ಟ್ನಲ್ಲಿ ನರೇಂದ್ರ ಮೋದಿ ಅವರು ಒಂದು ಮಸೀದಿಗೆ ಭೇಟಿ ಕೊಡ್ತಾ ಇದ್ದಾರೆ. ಏನು ಆ ಮಸೀದಿ ವಿಶೇಷ, ಯಾಕೆ ಹೋಗ್ತಾ ಇದ್ದಾರೆ ನೋಡೋದಾದರೆ, ನರೇಂದ್ರ ಮೋದಿ ಅವರು ತಮ್ಮ ಇದೇ ಮೊದಲ ಬಾರಿಗೆ ಈಜಿಪ್ಟ್ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಈಜಿಪ್ಟ್ನಲ್ಲಿ ಬೊಹ್ರಿ ಮುಸ್ಲಿಮರಿಂದ ನವೀಕರಣಗೊಂಡ 11ನೇ ಶತಮಾನದ ಅಲ್ ಹಕೀಮ್ ಮಸೀದಿಗೆ ಭೇಟಿ ನೀಡ್ತಾ ಇದ್ದಾರೆ. ಜೊತೆಗೆ ಮೊದಲ ಮಹಾಯುದ್ಧದ ಸಮಯದಲ್ಲಿ ಈಜಿಪ್ಟ್ಗಾಗಿ ಹೋರಾಡಿದ ಭಾರತೀಯರ ಸೈನಿಕರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿದ್ದಾರೆ ಅಂತ ವಿದೇಶಾಂಗ ಕಾರ್ಯದರ್ಶಿ ಮೋಹನ್ ಕ್ವಾತ್ರಾ ಸೋಮವಾರ ತಿಳಿಸಿದ್ದಾರೆ. ಪ್ರಧಾನಮಂತ್ರಿಯವರು ಮುಂಬರುವ ಅಮೆರಿಕ ಮತ್ತು ಈಜಿಪ್ಟ್ ಭೇಟಿಯ ಕುರಿತು ವಿದೇಶಾಂಗ ಕಾರ್ಯದರ್ಶಿ ಕ್ವಾತ್ರಾ ಅವರು ಮಾಹಿತಿಯನ್ನು ನೀಡಿದರು. ಜೂನ್ 24 ಮತ್ತು 25ರಂದು ನರೇಂದ್ರ ಮೋದಿಯವರು ಈಜಿಪ್ಟ್ಗೆ ಭೇಟಿ ನೀಡಲಿದ್ದಾರೆ. ಈಜಿಪ್ಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಇದೇ ಮೊದಲ ಬಾರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಆದ ಮೇಲೆ. ಜೊತೆಗೆ ಕಳೆದ ಸಾಕಷ್ಟು ವರ್ಷಗಳಿಂದ ಭಾರತದಿಂದ ಯಾರೂ ಕೂಡ ಪ್ರಧಾನಮಂತ್ರಿ ಆದಮೇಲೆ ಅಲ್ಲಿ ಯಾರೂ ಹೋಗಿರಲಿಲ್ಲ. ಸೊ 1997ರಿಂದ ಯಾರು ಪ್ರಧಾನಿ ಈಜಿಪ್ಟ್ಗೆ ಹೋಗಿರಲಿಲ್ಲ. ಅದಾದ 97ರ ಬಳಿಕ ಮೋದಿ ಇದೇ ಮೊದಲಿಗರಾಗಿ ಅಧಿಕೃತವಾಗಿ ಪ್ರಧಾನಿಯಾಗಿ ದ್ವಿಪಕ್ಷೀಯ ಭೇಟಿಗಾಗಿ ಈಜಿಪ್ಟ್ಗೆ ಹೋಗ್ತಾ ಇದ್ದಾರೆ ಅಂತ ಕ್ವಾತ್ರಾ ಅವರು ತಿಳಿಸಿದ್ದಾರೆ. ಜೂನ್ 24ರಂದು ಕೈರೋ ತಲುಪಲಿರುವ ಪ್ರಧಾನಿ ಮೋದಿ ಅವರು ಮೊದಲು ಭಾರತದ ಘಟಕದ ಜೊತೆ ಸಂವಾದವನ್ನು ನಡೆಸಲಿದ್ದಾರೆ. ಬಳಿಕ ಈಜಿಪ್ಟ್ನಲ್ಲಿರುವ ಸಣ್ಣ ಭಾರತೀಯ ಸಮುದಾಯದ ಜೊತೆ ಕೂಡ ಅವರು ಮಾತುಕತೆಯನ್ನು ಮಾಡಲಿದ್ದಾರೆ. ಈಜಿಪ್ಟ್ನ ಕೆಲವು ಪ್ರಮುಖ ಗಣ್ಯರನ್ನು ಭೇಟಿ ಮಾಡಿದ ಬಳಿಕ ನರೇಂದ್ರ ಮೋದಿ ಅವರು ಅಲ್ ಹಕೀಮ್ ಮಸೀದಿಗೆ ಭೇಟಿ ನೀಡ್ತಾರೆ ಅಂತ ವಿದೇಶಾಂಗ ಕಾರ್ಯದರ್ಶಿ ಕ್ವಾತ್ರಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಾ ಇದೆ, ನರೇಂದ್ರ ಮೋದಿ ಅವರು ಮಸೀದಿಗೆ ಹೋಗ್ತಾರಂತೆ ಅನ್ನೋದೇ ಒಂದು ದೊಡ್ಡ ಚರ್ಚಾ ವಿಚಾರ. ಅದರಲ್ಲೂ ಕೂಡ ಈಜಿಪ್ಟ್ನಲ್ಲಿ ಮಸೀದಿಗೆ ಹೋಗ್ತಾರಂತೆ ನರೇಂದ್ರ ಮೋದಿ ಅವರು ಅನ್ನೋದು ಈಗ ಟಾಕ್ ಆಫ್ ದ ಟೌನ್, ಟಾಕ್ ಆಫ್ ದ ನೇಷನ್ ಆಗ್ತಾ ಇದೆ. ನೋಡೋಣ ಇದಕ್ಕೆ ಯಾರು ಹೇಗೆಲ್ಲ ಪ್ರತಿಕ್ರಿಯೆ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು.